ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ನಾನು ಸಹ ಸ್ಪರ್ಧಿಸಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಭಾಳಷ್ಟು ಹಿತೈಷಿಗಳು, ಮತದಾರರು, ಸ್ನೇಹಿತರು, ನೀವು ಈ ಸಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಹೇಳ್ಯಾರ. ನಾನು ಈಗಾಗಲೇ ಪಕ್ಷದ ಮುಖ್ಯಸ್ಥರನ್ನು, ವರಿಷ್ಠರನ್ನು ಭೇಟಿಯಾಗಿ ಮನವಿಯನ್ನು ಮಾಡಿದ್ದೇನೆ. ಪಕ್ಷ ಅವಕಾಶವನ್ನು ನೀಡಿದರೆ ಖಂಡಿತ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೇನೆ. ಧಾರವಾಡ ಲೋಕಸಭಾ ಕ್ಷೇತ್ರದ ಒಂದು ಪರಿಚಯ ತಮ್ಮೆಲ್ಲರಿಗೂ ಇದ್ದೇ ಇದೆ. 1996 ಇಲ್ಲಿಯವರೆಗೆ BJP ಪಕ್ಷದವರೇ ಆಯ್ಕೆ ಆಗುತ್ತಾ ಬಂದಿದ್ದಾರೆ. ಸರಿಸುಮಾರು 27 ಆದ 1996 ವಿಜಯಶಂಕರ್ ಅವರು ಆಯ್ಕೆಯಾದರು. ತದನಂತರ 2004 ಇಲ್ಲಿಯವರೆಗೆ ಕೇಂದ್ರ ಸಚಿವರು ಮತ್ತು ಈ ಭಾಗದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಆಯ್ಕೆ ಆಗುತ್ತಾ ಬಂದಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ